ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು ಈ ದಿನ ನಾವು ನಿಮಗೆ ಸಿಂಪಲಾಗಿ ಎಗ್ ಪೆಪ್ಪರ್ ಫ್ರೈ ಮಾಡೋದನ್ನ ತೋರಿಸ್ಕೊಡ್ತಾಯಿದ್ದೀವಿ ಇದ್ದೀವಿ ರೀತಿಯಲ್ಲಿ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕೋ ನೋಡ್ಕೊಳ್ಳೋಣ ಬನ್ನಿ ನೀವೇನಾದರೂ ಇದೇ ಮೊದಲನೇ ಬಾರಿ ನಮ್ಮ ವಿಡಿಯೋನ ನೋಡ್ತಾ ಇರೋದಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಮೊದಲಿಗೆ ಈಗ ಒಲೆ ಮೇಲೆ ಸುಮಾರು ಒಂದು ಆರು ಮೊಟ್ಟೆಯನ್ನು ತೊಗೊಂಡು ನೀರನ್ನು ಹಾಕಿ ಈ ರೀತಿಯಲ್ಲಿ ಕುದಗಿಸ್ಕೊಳ್ಬೇಕಾಗತ್ತೆ ಒಂದು ಹತ್ತು ನಿಮಿಷ ಬೇಯಬೇಕು ನೋಡಿ ಈ ರೀತಿಯಲ್ಲಿ ಮೊಟ್ಟೆ ಹೊಡ್ಕೊಂಡ್ರೆ ಸಾಕು ಅದೇವರೆಗೂ ಬೇಯಿಸ್ಕೊಳ್ಳೋಣ ಮತ್ತು ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಸ್ವಲ್ಪ ಕಾಳು ಮೆಣಸು ಪುಡಿ ಒಂದು ಸ್ಪೂನಷ್ಟು ಕಾಳು ಮೆಣಸು ಪುಡಿ ಅರಿಶಿಣ ಪುಡಿ ಒಂದು ಸ್ವಲ್ಪ ಧನಿಯಾ ಪೌಡರು ಒಂದು ಅರ್ಧ ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡರು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪುಡಿ ಒಂದು ಅರ್ಧ ಸ್ಪೂನ್ನಷ್ಟು ಮತ್ತು ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿರುವಂಥ ಮೊಟ್ಟೆ ಮೊದಲಿಗೆ ಮೊಟ್ಟೆಯನ್ನು ಈ ರೀತಿಯಲ್ಲಿ ಅರ್ಧ ಭಾಗಕ್ಕೆ ಕಟ್ ಮಾಡ್ಕೊಳ್ಬೇಕಾಗತ್ತೆ ಎಲ್ಲ ಮೊಟ್ಟೆಗಳನ್ನು ಕೂಡ ಇದೇ ರೀತಿಯಲ್ಲೇ ಕಟ್ ಮಾಡಿ ಇಟ್ಕೊಳ್ಳೋಣ ಒಲೆ ಮೇಲೆ ಒಂದು ಇಂಚು ಅಥವಾ ಬಾಣಲೆಯನ್ನು ಇಟ್ಕೊಂಡು ಸುಮಾರು ಒಂದು ಐವತ್ತು ಗ್ರಾಮ್ನಷ್ಟು ಎಣ್ಣೆಯನ್ನು ಹಾಕೊಳ್ಳೋಣ ಸ್ವಲ್ಪ ನೋಡಿಕೊಂಡು ಎಣ್ಣೆ ಹಾಕ್ಕೊಳ್ಬೇಕಾಗುತ್ತೆ ಈಗ ಎಣ್ಣೆ ಕಾದಿದೆ ಕಾಳನ್ನು ಹಾಕ್ಕೊಳ್ಳೋಣ ಕಾಳು ಸ್ವಲ್ಪ ಚಿಟ್ಲಿ ಈಗ ಇದು ಚಿಟ್ಲಿ ತಾಯಿರೋ ಟೈಮ್ನಲ್ಲೇ ಈಗ ಇದಕ್ಕೆ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಮತ್ತು ಇದರ ಜೊತೆಗೇನೆ ಈಗ ಇದನ್ನು ಮೊದಲಿಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆ ಉರಿ ಕಡಿಮೆನಲ್ಲೇ ಇರಬೇಕು ಇಲ್ಲಾಂದರೆ ಖಾರದ ಪುಡಿ ಹಾಕ್ಕೊಂಡಾಗ ಕಾಟ್ ಆಗುತ್ತೆ ಈಗ ಇದಕ್ಕೆ ಗರಂ ಮಸಾಲ ಪೌಡರನ್ನು ಹಾಕೊಳ್ಳೋಣ ಮತ್ತು ಧನಿಯಾ ಪೌಡರು ಮತ್ತು ಕಾಳು ಮೆಣಸು ಪುಡಿ ಈಗ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಒಗ್ಗರಣೆ ಜೊತೆಯಲ್ಲಿ ಈಗ ಇದೆಲ್ಲ ಎಣ್ಣೆಯಲ್ಲಿ ಒಂದೆರಡು ಸೆಕೆಂಡು ಈ ರೀತಿಯಲ್ಲಿ ಪಿ ಒಗಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆಯಲ್ಲಿ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಲಿ ಅನ್ನೋ ಇದಕ್ಕೋಸ್ಕರ ಅಷ್ಟೇ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಲೈಟಾಗಿ ಕುದಿ ಬರುವ ರೀತಿಯಲ್ಲಿ ಬಿಡಬೇಕಾಗತ್ತೆ ನೋಡಿ ಈಗ ಇದೆಲ್ಲ ಲೈಟಾಗಿ ಕುದಿ ಬರ್ತಾ ಇದೆ ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ಮೊಟ್ಟೆಯನ್ನು ಕಟ್ ಮಾಡಿರುವ ಭಾಗ ಒಳಭಾಗಕ್ಕೆ ಬರುವ ರೀತಿಯಲ್ಲಿ ಎಲ್ಲ ಮೊಟ್ಟೆಗಳನ್ನು ಕೂಡ ಈ ರೀತಿಯಲ್ಲಿ ಹಾಕ್ಕೊಳ್ತಾ ಹೋಗೋಣ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮೊಟ್ಟೆ ಒಳಗಡೆ ಉಪ್ಪು ಕರೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ಎಲ್ಲ ಮೊಟ್ಟೆಗಳನ್ನು ಕೂಡ ಇದೇ ರೀತಿಯಲ್ಲೇ ಹಾಕ್ಕೊಳ್ತಾ ಹೋಗೋಣ ಈಗ ಎಲ್ಲ ಮೊಟ್ಟೆಗಳನ್ನು ಕೂಡ ಇದೇ ರೀತಿಯಲ್ಲೇ ಜೋಡಿಸ್ಕೊಳ್ತಾ ಹೋಗಿ ಎಲ್ಲ ಮೊಟ್ಟೆಗಳನ್ನು ಕೂಡ ಈ ರೀತಿ ಒಗ್ಗರಣೆ ಒಳಭಾಗಕ್ಕೆ ಹೋಗಬೇಕು ಆ ರೀತಿಯಲ್ಲಿ ಇಟ್ಕೊಳ್ಳೋಣ ನಿಮ್ಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಹಾಕ್ಕೊಳ್ಬೋದು ಈ ರೀತಿಯಲ್ಲಿ ಮಾಡಿಕೊಂಡು ನೀವೇನಾದ್ರೂ ಹೆಚ್ಚಾಗಿ ಮಾಡ್ಕೊಳ್ಳೋಂಗ್ರೆ ಇದೇನೆ ಡಬಲ್ ಆಗಿ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು ಈಗ ಇದು ಎಲ್ಲ ಮೊಟ್ಟೆಗಳನ್ನು ಹಾ ಒಗ್ಗರಣೆಗೆ ಹಾಕೊಂಡಾಗಿದೆ ಅಲ್ವಾ ಈಗ ಇದನ್ನೆಲ್ಲ ಒಂದು ಸ್ವಲ್ಪ ಒಂದೆರಡು ನಿಮಿಷ ಅಥವಾ ಒಂದು ನಿಮಿಷ ವೇದಿಕೆ ಬಿಡಬೇಕಾಗತ್ತೆ ತುಂಬ ಹೊತ್ತೇನೂ ಆಗೋದಿಲ್ಲ ಈಗ ಇದನ್ನೆಲ್ಲ ಒಂದು ನಿಮಿಷ ಬೆಂದಾದ ಮೇಲೆ ಒಂದೊಂದನ್ನ ಉಲ್ಟಾ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈಗ ಇದನ್ನು ಈ ರೀತಿಯಲ್ಲಿ ಒಂದೊಂದೇ ಉಲ್ಟಾ ಮಾಡ್ಕೊಳ್ತಾ ಹೋಗೋಣ ಹೀಗೆ ಅಕಸ್ಮಾತ್ ಒಂದರಲ್ಲಿ ಆಗಲ್ಲಂದ್ರೆ ಇನ್ನೊಂದು ಸ್ಪೂನಿಂದ ಸಪೋರ್ಟಿನ ಮುಖಾಂತರ ಕೂಡ ಈ ರೀತಿಯಲ್ಲಿ ಉಲ್ಟಾ ಮಾಡ್ಕೊಳ್ಬೋದು ಈಗ ಈ ಕಡೆನೂ ಅಷ್ಟೇ ಒಂದು ಸ್ವಲ್ಪ ಬೇಯಕ್ಕೆ ಬಿಟ್ಟರೆ ಸಾಕು ತುಂಬ ಹೊತ್ತೇನು ಬೇಯತಿ ಬೇಡ ಈಗ ಮೊಟ್ಟೆ ಎಲ್ಲ ಮೊದಲೇ ಬೆಂದಿರೋದ್ರಿಂದ ತುಂಬ ಏನು ತಗೊಳ್ಳೋದಿಲ್ಲ ಬೇಗನೆ ಆಗೋಗುತ್ತೆ ಅಕಸ್ಮಾತ್ ದಿಢೀರಾಗಿ ಯಾರು ನೆಟ್ಟರು ಬಂದರೆ ಬೇಗನೆ ಈಸಿಯಾಗಿ ಆಗುತ್ತೆ ಈಗ ಎಲ್ಲ ಮೊಟ್ಟೆಗಳ್ನ ಇದೇ ರೀತಿಯಲ್ಲೇ ಉಲ್ಟಾ ಮಾಡಿಕೊಂಡು ಎರಡು ಸೈಡಲ್ಲೂ ಕೂಡ ಬೇಯಿಸ್ಕೊಳ್ಳೋಣ ಪದೇ ಪದೇ ತಿರುಗಿಸ್ಕೊಳ್ಳೋದಕ್ಕೆ ಹೋಗಬಾರ್ದು ಒಂದೇ ಸಲ ತಿರುಗಿಸ್ಕೊಂಡ್ರೆ ಸಾಕು ಈಗ ನೋಡಿ ಫ್ರೆಂಡ್ಸ್ ಈಗ ಇದು ಮೊಟ್ಟೆ ಪೆಪ್ಪರ್ ಫ್ರೈ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಕೂಡ ತಿನ್ನೋದಕ್ಕೆ ಎಲ್ಲರಿಗೂ ಇಷ್ಟ ಆಗತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಈಗ ಮೊಟ್ಟೆ ಪೆಪ್ಪರ್ ಫ್ರೈ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೀವು ಕೂಡ ಈಸಿಯಾಗಿ ಮನೆಯಲ್ಲಿ ಈ ರೀತಿ ಎಕ್ ಪೇಪರ್ ಫ್ರೈ ಮಾ ಟ್ರೈ ಮಾಡಿ ನೋಡಿ ಮತ್ತು ಯಾವ ರೀತಿ ಬಂತು ಅಂತ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್